ನಾನು ವೀರೇಶ್ ಅಂತ ಮಾತನಾಡ್ತಾ ಇರೋದು. ಏನಂದ್ರೆ ಅನ್ ಅಕಾಡೆಮಿ ಏನಂದ್ರೆ ಆನ್ಲೈನ್ ಕ್ಲಾಸಸ್. ಈಗ ಏನಪ್ಪ ಅಂದ್ರೆ ನಿಮ್ಮ ನಡುವೆ ಏನಂದ್ರೆ ಒಬ್ಬ ಅತ್ಯದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಇದ್ದಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಪಿ ಎಸ್ ಆಗಿ ಏನಂದ್ರೆ ಅಪಾಯಿಂಟ್ ಆಗಿ ಏನಪ್ಪ ಅಂದ್ರೆ ಈಗ ಬೆಂಗಳೂರು ಸಿಟಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಅವರ ಒಂದು ಕಿರುಪರಿಚಯವನ್ನ ನಿಮ್ಗೆ ಏನಂದ್ರೆ ಮಾಡಿಸಿಕೊಡ್ತಾ ಇದ್ದೀನಿ. ಯಾವ ರೀತಿ ಅವರು ಫೈಟ್ ಮಾಡಿದ್ರು ಈ ಒಂದು ಪಿ ಎಸ್ ಐ ಜಾಬ್ ತೆಗೆದುಕೊಳ್ಳಿಕ್ಕೆ, ಯಾವ ರೀತಿ ಏನಂದ್ರೆ ಹೋರಾಟ ಜೀವನವನ್ನ ನಡೆಸಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಏನಂದ್ರೆ ಮಾಹಿತಿ ಇರುತ್ತೆ. ಇದು ನಿಮ್ಮ ಏನಂದ್ರೆ ಅನ್ ಅಕಾಡೆಮಿ, ಬಿ ಸೇಫ್ ವಿತ್ ಅನ್ ಅಕಾಡೆಮಿ ಅಂಡ್ ಬಿ ಸೇಫ್ ವಿತ್ ಹೋಮ್. ನೋಡ್ರಿ, ಬಹಳ ವಂಡರ್ಫುಲ್ ಆಗಿರತಕ್ಕಂಥ ಪ್ಲಾಟ್ಫಾರ್ಮ್ ಇದು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಈ ಒಂದು ಕಾಂಪಿಟೇಟಿವ್ ಏನಂದ್ರೆ ಎಕ್ಸಾಮ್ಸ್ ಬಗ್ಗೆ, ಕೆ ಎಸ್, ಪಿ ಎಸ್ ಐ, ಎಫ್ ಡಿ ಎ, ಎಸ್ ಡಿ ಎ, ಪಿ ಡಿ ಒ ಎಲ್ಲ ಎಕ್ಸಾಮ್ಸ್ ಬಗ್ಗೆ ಏನಪ್ಪಾ ಅಂದ್ರೆ ಮಾಹಿತಿಯನ್ನು ಕೊಡ್ತಾ ಇದೆ. ಈಗ ನಮ್ಮ ನಿಮ್ಮ ನಡುವೆ ಏನಂದ್ರೆ ಒಬ್ಬ ಅತ್ಯದ್ಭುತವಾಗಿರ್ತಕ್ಕಂಥ ವ್ಯಕ್ತಿ, ಅದರೊಳಗೂ ಮುಖ್ಯವಾಗಿ ಏನಂದ್ರೆ ಬಾಗಲಕೋಟೆ ಜಿಲ್ಲೆಯವರು, ಬೆಂಗಳೂರಿನಲ್ಲಿ ಅಪಾಯಿಂಟ್ ಆಗಿದ್ದಾರೆ, ಚಾಲುಕ್ಯರ ನಾಡಿನವರು, ಪುಲಕೇಶಿಯ ನಾಡಿನವರು. ಈಗ ಏನಪ್ಪಾ ಅಂದ್ರೆ ತಮ್ಮ ಒಂದು ಕಿರುಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ ಸೋಮು ಅಂತಂದು. ವೆಲ್ಕಮ್ ಟು ದ ಅನ್ ಅಕಾಡೆಮಿ ಸರ್. ತಮ್ಮ ಒಂದು ಕಿರುಪರಿಚಯವನ್ನ ಮಾಡಿಕೊಡ್ಬೇಕಾಗಿ ವಿನಂತಿ ಸರ್. ಫಸ್ಟ್ ಆಫ್ ಆಲ್ ವೀರೇಶ್ ಅವರಿಗೆ ನಾವು ಧನ್ಯವಾದ ಹೇಳಬೇಕು. ನಮಸ್ತೆ. ಅಂದ್ರೆ ನಮ್ಮ ಇಂಟರ್ವ್ಯೂ ತಗೋತಾ ಇದ್ದಾರೆ ಅವರು. ನಾನು ಜೆಪಿ ನಗರ ಪೊಲೀಸ್ ಠಾಣೆ ಬೆಂಗಳೂರು ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈಗ ನಾನು 4 ವರ್ಷ ಆಯ್ತು. ನಾನು ಇಲಾಳ ಗ್ರಾಮ, ತಾಲೂಕು ಹುಣಗುಂದು, ಜಿಲ್ಲಾ ಬಾಗಲಕೋಟು ಗ್ರಾಮದಿಂದ ಬಂದವನು. ನಾನು ಮೂಲತಃ ಕೃಷಿಕ ಫ್ಯಾಮಿಲಿಯಿಂದ ಬಂದವರು. ನಮ್ಮ ತಂದೆ ರೈತರು. ನಂತರ ನಾನು 1-7 ಎಜುಕೇಷನ್ ಇಲ್ಲಾಳ ಗ್ರಾಮದಲ್ಲಿ ನನ್ನ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ನಂತರ ನಾನು ಹೈಸ್ಕೂಲು ಬಾಗಲಕೋಟು ಮತ್ತು ಇಂಜಿನಿಯರಿಂಗ್ ಬಾಗಲಕೋಟು ಮುಗಿಸಿ ನಂತರ ನಾವು ನಮ್ಮ ಬ್ರದರ್ ಎಫ್ ಡಿ ಇದ್ರು ಜಿಲ್ಲಾ ಗದಗ ಎಸ್ ಪಿ ಎಫ್ ನಲ್ಲಿ. ಅದ ಅವರ ಇನ್ಸ್ಪಿರೇಷನ್ ಮೇರೆಗೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಂತಂದು ಆಶಯ ಗುರಿತು. ನಂತರ ನಾವು 2009 ಇಂಜಿನಿಯರಿಂಗ್ ಮುಗಿದ ನಂತರ ನಾವು ಜಸ್ಟ್ ಇಂಜಿನಿಯರಿಂಗ್ ಮುಗಿದ ನಂತರ ಒಂದು ಅಟೆಂಪ್ಟ್ ಟ್ರೈ ಮಾಡಿದ್ವಿ. ಅಲ್ಲಿ ಫಿಸಿಕಲ್ ಆಗಿ ಒಂದು ಟೋಟಲ್ 150 ಟೋಟಲ್ 200 ಮಾರ್ಕ್ಸ್ ಗೆ 107 ಆಯ್ತು. ಆದ್ರೂ ಆಗ್ಲಿಲ್ಲ. ಫೈನಲ್ ನೆಕ್ಸ್ಟ್ ಅದೇ ಪದೇ ಮತ್ತೆ ಮತ್ತೆ ಅಟೆಂಪ್ಟ್ ಮಾಡ್ಬೇಕಂತ ಹುಮ್ಮಸ್ ಬಂತು. ಆದ್ರೂ ನಾನು 50% ಮಾರ್ಕ್ಸ್ ಕ್ರಾಸ್ ಮಾಡಿದ್ನಲ್ಲ ಅಂತ ಒಂದು ಹುಮ್ಮಸ್ ಇತ್ತಲ್ಲ, ಅದನ್ನ ನಾನು ಛಲ ಬಿಡದೆ ಕಂಟಿನ್ಯೂ ಮಾಡ್ಬೇಕಂತಂದು ಇತ್ತು. ಅದಕ್ಕಾಗಿ ನಾನು ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದೆ ಡೈಲಿ. ಏನಿಲ್ಲ ಅಂದ್ರು ಒಂದು 10-12 ಮೇಲ್ಗಡೆ ಓದ್ತಾ ಇದ್ದೆ. ನಂತರ ನಾನು ಅದೇ ರೀತಿ ಹಿಂದುಳಿದ ವರ್ಗ ಎಕ್ಸಾಮ್ ತೆಗೆದುಕೊಂಡು ನಾನು ಡೆಲ್ಲಿಗೆ ಹಿಂದುಳಿದ ವರ್ಗ ಎಕ್ಸಾಮ್ದಲ್ಲಿ 2000 ಎರಡನೇ ರ್ಯಾಂಕ್ ಬಂದು ಅಲ್ಲಿ ಡೆಲ್ಲಿ ವಜಿರಂ ಕೋಚಿಂಗ್ ಪಡೆದುಕೊಂಡು ನಂತರ ಧಾರವಾಡಕ್ಕೆ ಬರ್ತೀನಿ. ಧಾರವಾಡಕ್ಕೆ ಬಂದಾಗ ಯುಪಿಎಸ್ಸಿ ಟ್ರೈ ಮಾಡ್ಬೇಕು. ಓಬಿಸಿ ಕೋಚಿಂಗ್ ನಲ್ಲಿ ಸೆಕೆಂಡ್ ರ್ಯಾಂಕ್ ಸರ್? ಹೌದು ಸರ್, ಸೆಕೆಂಡ್ ರ್ಯಾಂಕ್ ಓಬಿಸಿ ಕೋಚಿಂಗ್ ನಲ್ಲಿ ನಂದು ಸೆಕೆಂಡ್ ರ್ಯಾಂಕ್. ಆಮೇಲೆ ಧಾರವಾಡ ಕಲ್ಯಾಣ ನಗರಕ್ಕೆ ಶಿಫ್ಟ್ ಆಗ್ತೀರಾ? ಕಲ್ಯಾಣ ನಗರ ನಾವು ಸಿದ್ದರಾಮೇಶ್ವರ ಮಾರ್ಗದರ್ಶಿಯಲ್ಲಿ ಅಡ್ಮಿಷನ್ ತಗೊಂಡು ಲೈಬ್ರರಿಗೆ ಅಡ್ಮಿಷನ್ ತಗೊಂಡು ನಾನು ಅಲ್ಲಿ. ನಂತರ ಅಲ್ಲೇ ಕಂಟಿನ್ಯೂಸ್ ಆಗಿ ಒಂದು ಅಲ್ಲಿ ಪಕ್ಕದ ಏರಿಯಾದಲ್ಲಿ ಒಂದು ರೂಮ್ ಮಾಡ್ಕೊಂಡು ನಾವು ಡೈಲಿ ಸಿದ್ದರಾಮೇಶ್ವರ ಮಾರ್ಗದರ್ಶಿಗೆ ನಾವು ಅಲ್ಲೇ ದಿನಾಲು ಓದ್ತಾ ಇದ್ವಿ. ನಂತರ ನಾನು ಕೂಡ ನೋಡಿದ್ದೆ ಸರ್ ನಿಮ್ಮನ್ನ ಅಲ್ಲೇ ಸಿದ್ದರಾಮೇಶ್ವರ ಮಾರ್ಗದರ್ಶನದಲ್ಲಿ. ಏನಂದ್ರೆ ನಿಮ್ದೊಂದು ದೊಡ್ಡದೆಂದ್ರೆ ಗ್ರೂಪ್ ಇತ್ತು, ಅಶೋಕ್ ತೇಲಿ ಸರ್, ಆಮೇಲೆ ಚಿಕ್ಕಯ್ಯ ಅವರು, ಆಮೇಲೆ ಶಿವಾನಂದ್ ಸರ್. ಬಹಳ ಅಂದ್ರೆ ಅದ್ರೊಳಗೆ ಅತ್ಯದ್ಭುತವಾಗಿರ್ತಕ್ಕಂಥ ಹೋರಾಟಗಾರರು ನೀವು ಕೂಡ. ನಾವು ನೋಡ್ತಾ ಇದೀವಿ ನಿಮ್ಮನ್ನು ಯಾವಾಗ್ಲೂ ಅಲ್ಲಿ ಟೀಚರ್ ಆಗಿ ಟೀಚಿಂಗ್ ಮಾಡುದು ನಾವು ನೋಡ್ತಾ ಇದೀವಿ ನಿಮ್ಮನ್ನ. ನಮಗೂ ಇನ್ಸ್ಪಿರೇಷನ್, ಟೀಚರ್ ಗಳು ಬಂದು ಇಲ್ಲಿ ಓದ್ತಾರ ಅನ್ನೋದೊಂದು ನಮ್ಗೆ ಬಹಳ ಇನ್ಸ್ಪಿರೇಷನ್ ಕಾಣ್ತಾ ಇತ್ತು ನಿಮ್ಮಲ್ಲಿ. ನೀವು ನಮ್ಮನ್ನ ನಾವು ನಿಮ್ಮನ್ನ ಒಂದ್ 2-3 ಸಲ ಮಾತಾಡಿಸಿದ್ದೆ ನೋಡಿದೀನಿ ನಾನಂದ್ರು ಫೇಸ್ ನಿಮ್ದೆಲ್ಲ ಕ್ಲಿಯರಿಟಿ. ಅದೇ ಅದೇ ಸರ್, ಅದೇ ಸರ್. ಏನಂದ್ರೆ ನೀವು ಏನಂದ್ರೆ ಅತ್ಯದ್ಭುತವಾಗಿರತಕ್ಕಂತ ಹೋರಾಟಗಾರರು. ವಿಜಾಪುರ ಬಾಗಲಕೋಟೆ ಅಂದ್ರೆ ಹಾಗೆ ಹೋರಾಟ ಜೀವನಕ್ಕೆ ಇನ್ನೊಂದು ಹೆಸರೇ ವಿಜಾಪುರ ಬಾಗಲಕೋಟೆ. ಅದ್ರೊಳಗೆ ಏನಪ್ಪಾ ಅಂತಂದ್ರೆ ನೀವು ಏನಂದ್ರೆ ಬಹಳ ವಿಶೇಷವಾಗಿರತಕ್ಕಂಥವ್ರು. ಡಿಗ್ರಿನಲ್ಲಿ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಅಲ್ಲ ಸರ್ ನಿಮ್ದು?
ಹೌದು, ಡಿಗ್ರಿ ನಂದು ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ನಂತರ ನಾನು ಕಾಂಪಿಟೇಟಿವ್ ಫೀಲ್ಡ್ಗೆ ಬರ್ತೇನೆ. ನನಗೆ ಆಕ್ಚುಲಿ ದುಬೈ ಆಫರ್ ಬಂದಿತ್ತು, ದುಬೈಗೆ ಹೋಗ್ಬೇಕು ಅನ್ನೋದೊಂದು. ನಮ್ಮ ರಿಸರ್ಚ್ ಪರ್ಸನ್ ಇದ್ರು, ಒಬ್ರು ಗೈಡ್ ಇದ್ರು, ಅವರು ದುಬೈಗೆ ಹೋಗಕ್ಕೆ ನನಗೆ ಆಫರ್ ಹೇಳಿದ್ರು ಒಬ್ರು ಅವ್ರ ಫ್ರೆಂಡ್ ಮುಖಾಂತರ. ನಾನು ಅದರಲ್ಲಿ ಅದನ್ನ ಇದು ಆಫರ್ ಅನ್ನ ರಿಜೆಕ್ಟ್ ಮಾಡಿ ನಾನು ಕಾಂಪಿಟೇಟಿವ್ ಫೀಲ್ಡ್ ಅನ್ನ ಆಯ್ಕೆ ಮಾಡ್ಕೊಂಡು ಇಲ್ಲೇ ಜನರು ಸೇವ್ ಮಾಡ್ಬೇಕು ಅನ್ನೋದೊಂದು, ನಮ್ಮ ಜನರು, ನಮ್ಮ ಕರ್ನಾಟಕದ ಜನರು ಅನ್ನೋದೊಂದು ಮನೋಭಾವ ಬಂತು. ಹೋರಾಟಗಾರಂತ ಹೇಳ್ತಾ ಇದ್ರಿ ನೀವು ಪದೇ ಪದೇ, ನೀವು ಇದು ಕರ್ನಾಟಕದ ಚಳವಳಿ ಪ್ರಾಥಮಿಕ ಸ್ಟಾರ್ಟ್ ಆಗಿದ್ದೆ ನಮ್ದು ಆಲ್ವರು ವೆಂಕಟರಾಯ್ ಅವರೆಲ್ಲರೂ ಇದು ಎಲ್ಲ ನಮ್ದು ಬಿಜಾಪುರ, ಬಾಗಲಕೋಟು, ಎಲ್ಲ ಹುಬ್ಳಿ ಧಾರವಾಡಲಿದ್ದನ ನಮ್ದು ಮೇನ್ ಕರ್ನಾಟಕ ಏಕೀಕರಣಕ್ಕಾಗಲಿ, ಕರ್ನಾಟಕದ ಒಂದು ಉಗಮಕ್ಕಾಗಲಿ ಅಲ್ಲಿಯವರೇ ಜಾಸ್ತಿ ಇನ್ಸ್ಪೈರ್. ಈಗ ಏನಂದ್ರೆ 2009 ಪಿ ಎಸ್ ಐ ನ ಫೇಸ್ ಮಾಡಿದ್ಮೇಲೆ ಮತ್ತೆ ನೀವು ಫೇಸ್ ಮಾಡಿದ್ದು ಯಾವ ವರ್ಷ ಸರ್? ಪಾರ್ಡನ್, ಇನ್ನೊಮ್ಮೆ ರಿಪೀಟ್ ಮಾಡಿ. 2009 ಏನಂದ್ರೆ ಪಿ ಎಸ್ ಐ ನ ಫೇಸ್ ಮಾಡಿದ್ರಲ್ಲ ಇಂಜಿನಿಯರಿಂಗ್ ಆದ್ಮೇಲೆ ಮತ್ತೆ ಯಾವ ವರ್ಷ ಪಿ ಎಸ್ ಐ ಫೇಸ್ ಮಾಡಿದ್ರಿ? ನಾವು 2013 ಮತ್ತೆ ಕಾಲ್ ಆಗುತ್ತಲ್ಲ ಆವಾಗ ಸೆಕೆಂಡ್ ಟೈಮ್ ಬರಿತೀವಿ. ಅದಕ್ಕಿಂತ ಬಿಫೋರು ಒನ್ ಟೈಮ್ ಆಲ್ರೆಡಿ ಕೆ ಎಸ್ ಇಂಟರ್ ಕೊಟ್ಟಿದೆ 2014. ಅದಕ್ಕಿಂತ ಬಿಫೋರು ಪಿ ಎಸ್ ಐಕ್ಕಿಂತ ಬಿಫೋರು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿ 60th rank ಬಂದಿತ್ತು, ಸೆಲೆಕ್ಟ್ ಆಗಿದ್ದೆ. ಅದಕ್ಕೆ ಇದು ಅದೇ ಟೈಮ್ನಲ್ಲಿ ಇದೇ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆಗಿದ್ದೆ. ಈ ಎರಡರಲ್ಲಿ ನನಗೆ ದ್ವಂದ್ವ ಇದು ಆಗಿತ್ತು ಯಾವ್ದ್ರಲ್ಲಿ ಹೋಗ್ಬೇಕು ಅನ್ನೋದು. ಆದ್ರೂ ನಾನು ಫೈನಲ್ ನಮ್ಮ ಎಲ್ಲ ಬೇರೆ ಬೇರೆ ವ್ಯಕ್ತಿಗಳ ಸಜೆಷನ್ ಕೇಳಿ ನಾನು ಸಿವಿಲ್ ಸಬ್ ಇನ್ಸ್ಪೆಕ್ಟರ್ಗೆ ಆಯ್ಕೆ ಮಾಡಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅನ್ನು ಬರೆದು ಕೊಡ್ತೀನಿ, ಇಲ್ಲ ನಾನು ಬರಕ್ಕಾಗಲ್ಲ ಕಾರಣಾಂತರಗಳಿಂದ ಅಂತ. ನಂದು ಎಕ್ಸೈಸ್ ಅಬ್ಜೆಕ್ಟಿವ್ ಟೈಪು 85 questions ಆಗಿತ್ತು ನಂದು, ಟೋಟಲ್ 100 questions 85-86 ಆಗಿತ್ತು. ನೆಕ್ಸ್ಟ್ ನಂದು ಆದ್ರೆ ಎಸ್ ಎ ಪೇಪರು ತೀರಾ ಕಡಿಮೆ ಬಂದಿತ್ತು, 23 ಆಗಿತ್ತು. ಆದ್ರೂ ನಾನು ಜಿ ಎಂ ನಲ್ಲಿ ಸೆಲೆಕ್ಟ್ ಆಗಿದ್ದೆ. ವಂಡರ್ಫುಲ್ ಸರ್. ಅದು ಕೆ ಪಿ ಎಸ್ ಸಿ ನಡೆಸುತ್ತಲ್ಲ ಸಾಹೇಬ್ರೆ, ಅದಕ್ಕೆ. ಇದು ಪಿ ಎಸ್ ಐ ನಲ್ಲಿ ಎಷ್ಟು ಬಂತು ಸರ್ 2014 ಫಸ್ಟ್ ಪೇಪರ್ ಎಷ್ಟು? 2014 ಫಸ್ಟ್ ಪೇಪರ್ ನಂದು 31, ಮತ್ತೆ ಇದು 79.50. ವಂಡರ್ಫುಲ್ ಸರ್, ವಂಡರ್ಫುಲ್. ಟೋಟಲ್ ನಂದು ರ್ಯಾಂಕಿಂಗ್ 108 ಬಂದಿತ್ತು. ಓಕೆ ಸರ್, ಓಕೆ ಸರ್, ಓಕೆ ಸರ್, ಓಕೆ ಸರ್. ಬಹಳ ಅತ್ಯದ್ಭುತವಾಗಿರ್ತಕ್ಕಂತ ಸಾಧನೆ ಸುಮು ಸರ್ದು. ಥ್ಯಾಂಕ್ ಯು ಸರ್. ಸರ್, ಹೌದು ಸರ್. ಮತ್ತೆ ಈಗ ಕೇಸ್ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಸರ್? ತೀರಾ ಕಡಿಮೆ, ಆದ್ರೂ ಒಂದ್ 2-3 hours ಪೇಪರ್ಸ್ ಅವನ ನೋಡ್ತಾ ಇರ್ತೀನಿ. ಆದ್ರೂ ಇನ್ನ ಅದು ಒಮ್ಮೆ ಕೆ ಪಿ ಎಸ್ ಸಿ ಅದು ಒಂಥರ ಇದ್ದಂಗೆ ಒಮ್ಮೆ ಅದು ಹಚ್ಕೊಂಡ್ಬಿಟ್ರೆ ಅದನ್ನ ಮಾಡ್ಲೇಬೇಕು ಅನ್ನೋದು ಸಾಧನೆ, ಅದು ಕಾಂಪಿಟೇಟಿವ್ ಮೈಂಡ್ ನಲ್ಲಿ ಬೆಳೀತಾ ಇರ್ತದೆ. ಅದ ನನ್ ಯಾಕೆ ಆಗಲಿಲ್ಲ, ವಾಟ್ ಆರ್ ದಿ ಮೈ ಡ್ರಾಬ್ಯಾಕ್ಸ್, ಈಸ್ ಇಟ್ ರೈಟಿಂಗ್ ಆರ್ ಹೋರಾಟಗಾರರು ಒಂದ್ಸಲ ಯಾವುದೇ ಸಬ್ಜೆಕ್ಟ್ ಅನ್ನ ಹಿಡಿದ್ರೆ ಅದನ್ನ ಕಂಪ್ಲೀಟ್ ಆಗಿ ಮುಗಿಸೋವರೆಗೆ ಬಿಡೋದೇ ಇಲ್ಲ. ನಮ್ಗೆ ಗೊತ್ತಿದೆ ಒಂದು ಗ್ರೂಪ್, ಅಶೋಕ್ ಸರ್, ಆಮೇಲೆ ಏನಪ್ಪಾ ಅಂದ್ರೆ ಚಿಕ್ಕಯ್ಯ ಸರ್, ಅದಾದ್ಮೇಲೆ ಶಿವಾನಂದ್ ಸರ್, ಆಮೇಲೆ ಶಿವು. ಹೌದು, ನಾವು ನಮ್ಮ ಮೇನ್ ಟೀಮು ಪ್ರದೀಪ್ ಸಿಂಹ, ಈಗ ಏನು ಡಿಸ್ಟ್ರಿಕ್ಟ್ ಮೈನಾರಿಟಿ ಆಫೀಸರ್, ಡಿ ಸಿ ಮೈನಾರಿಟಿ ಇದಾರೆ, ಮತ್ತೆ ನೆಕ್ಸ್ಟ್ ಅಶೋಕ್ ಸೇಲಿ ಎ ಸಿ ಸಾಹೇಬ್ರು, ನೆಕ್ಸ್ಟ್ ಇನ್ನೊಬ್ರು ನಮ್ರು ಕೋಲಾರ್ ಸಾಹೇಬ್ರು ಇದ್ರು, ರಮೇಶ್ ಕೋಲಾರ್ ಅಂತ, ಅವರು ಎಲ್ಲ ನಾವು ಜೊತೆಯಾಗಿ ಓದ್ತಾ ಇದ್ವಿ. ಮತ್ತೆ ಅದನ್ನ ಬಿಟ್ರೆ ಚಿಕ್ಕಯ್ಯ ಮಠಪತಿ ಅವರು, ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬೆಂಗಳೂರಿನಲ್ಲಿದ್ದಾರೆ, ಅವರು ಇನ್ನೊಬ್ರು ಪ್ರವೀಣ್ ಜೈನ್ ಅಂತಂದು, ಅವರು ತಹಶೀಲ್ದಾರ್ ಆಗಿದ್ದಾರೆ. ಈಗೆಲ್ಲ ಗ್ರೂಪ್ ಇತ್ತು ಚೆನ್ನಾಗಿ ನಾವು ಓದುವಂತ, ಮತ್ತೆ ಅಷ್ಟೇ ಎಲ್ಲರೂ ಬೇರೆ ಇಲಾಖೆಯಲ್ಲೂ ಇದಾರೆ, ರೈಲ್ವೆ ಇಲಾಖೆ ಮತ್ತೆ ಅದರ್ಸ್ ಇಲಾಖೆಯಲ್ಲಿ ಒಂದಿಬ್ರು ಜನ ಇದಾರೆ. ಟೋಟಲ್ ನಾವೆಲ್ಲ ಎಲ್ಲ ಓದಿದಂತ ಗ್ರೂಪ್ ಆಲ್ಮೋಸ್ಟ್ ಅಲ್ಲಿ ಜಾಬ್ ಆಗಿದೆ, ಯಾರು ಒಬ್ರು ಉಳಿದಿಲ್ಲ. ಅದೇ 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 ಸರ್, ಏನಂದ್ರೆ ಅದು ಏನಂದ್ರೆ ಆ ಒಂದು ರೀತಿ ಏನಂದ್ರೆ ಮತ್ತೆ ಹನುಮಂತ ಶಿರಟಿ ಅಂತಂದು ಅವರು ಸಬ್ ಇನ್ಸ್ಪೆಕ್ಟರ್ ಮತ್ತೆ ತಹಶೀಲ್ದಾರ್ ಆದ್ರು ಅವರು. ಹಾ ಸರ್. ಬಾಗಲಕೋಟೆ ವಿಜಯಪುರ ಅಂದ್ರೆ ಆಲ್ಮೋಸ್ಟ್ ಆಲ್ ಏನಂದ್ರೆ ಫೈರ್ ಬ್ರ್ಯಾಂಡ್ ಇದ್ದಂಗೆ ಸರ್. ಹೀಗಾಗಿ ಅದ್ರೊಳಗೆ ನೀವು ಚಾಲುಕ್ಯ ನಾಡಿನವರು, ಏನಂದ್ರೆ ಆಲ್ರೆಡಿ ಏನಂದ್ರೆ ನಿಮ್ದೊಂದು ಶಾಸನನು ಕೂಡ ಇದೆ, ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿವಿಪರಿ ತನ್ ಮಾಧವನಿ ತನ್ ಪೆರಣಲ್ಲ ಅಂತಂದು. ಹೀಗಾಗಿ ಏನಪ್ಪಾ ಅಂದ್ರೆ ಅತ್ಯುತ್ತಮವಾಗಿರ್ತಕ್ಕಂತ ಹೋರಾಟ, ಅತ್ಯುತ್ತಮವಾಗಿರ್ತಕ್ಕಂತ ಸಾಧನೆ. ಈ ಬಾರಿ ಏನಪ್ಪಾ ಅಂದ್ರೆ ನೀವು ಕೂಡ ಏನಪ್ಪಾ ಅಂದ್ರೆ ಡೆಫಿನೆಟ್ ಆಗಿ ಏನಂದ್ರೆ ಕೆ ಎಸ್ ಡಿವೈಎಸ್ಪಿ ಪೋಸ್ಟ್ ಗಳನ್ನ ನೀವು ಪಡೆದೇ ಪಡೀತೀರಾ.
ಮತ್ತೆ ಕೆ ಎಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್, ನಿಮ್ದು ಯಾವ ರೀತಿ ಪ್ರಿಪರೇಷನ್ ಇತ್ತು? ಈಗ ಸಾಧುನಿಗೆ ಸಾಧುರ್ಯ ಮಾಧುರ್ಯ ಇದು ಹೇಳಿದ್ರಲ್ಲ, ಇದನ್ನ ನಾನು 2011 ಕೆ ಎಸ್ ಮೀನ್ಸ್ ಬರೆಯುವತ್ನಾಗ ಈ ಕೊಟೇಶನ್ ಯೂಸ್ ಮಾಡ್ತಾ ಇದ್ದೆ. ಅಂದ್ರೆ ಇವು ಒಂಥರ ಕ್ರಕ್ಸ್ ಆಫ್ ರೈಟಿಂಗ್ ಆಕ್ಚುಲಿ. ಆದ್ರೂ ನಾವು ಕನ್ನಡ ಲಿಟ್ರೇಚರ್ ತಗೊಂಡು 260-270 ಮಾಡಿದ್ವಿ. ಈಗ ಆಲ್ರೆಡಿ ಲಿಟ್ರೇ ಯಾವುದೇ ರೀತಿ ಆಪ್ಷನಲ್ ಪೇಪರ್ ಗಳು ಇರುವುದಿಲ್ಲ. ಈಗ ಮೇನ್ ಇರುವುದು ಜಿ ಎಸ್ ಪೇಪರ್, 5 GS paper ಇರ್ತಾವಲ್ವಾ, 5 GS paper ಆಲ್ರೆಡಿ ಇಂಟ್ರೂನು ಕಡಿಮೆ ಮಾಡಿದಾನೆ. ನಮ್ದು ಆಲ್ರೆಡಿ ಈಗ ನಾನು ಟೋಟಲ್ 4 times ಕೆ ಎಸ್ ಕೊಟ್ಟಿದ್ದೀನಿ, ಅದರಲ್ಲಿ 3 times ಇಂಟರ್ವ್ಯೂ ಹೋಗಿದ್ದೀನಿ. ನಾನು ಫಸ್ಟ್ ಟೈಮ್ 2010 ಬರೆದಾಗ ನನ್ನ ಪ್ರಿಲಿಮ್ಸ್ ಯಾವುದೇ ರೀತಿ ಆಗಿದ್ದಿಲ್ಲ. 11 ಮೇನ್ಸ್ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಆಯ್ತು, ಆದ್ರೆ ಫೈನಲ್ ಆಗಲಿಲ್ಲ, ಲಿಸ್ಟ್ಗೆ ಆಗಲಿಲ್ಲ. ನೆಕ್ಸ್ಟ್ 14 ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಕೊಟ್ಟೆ, ಆದ್ರೆ ಫೈನಲ್ ಲಿಸ್ಟ್ ಅಲ್ಲಿ ಆಗಲಿಲ್ಲ. ಮತ್ತೆ ನನ್ನ ಲಾಸ್ಟ್ ಟೈಮ್ ನಲ್ಲಿ 17 ಕೊಟ್ಟೆ ಇಂಟರ್ವ್ಯೂ ಟಿಲ್ ಮಟ್ಟ ಕೊಟ್ಟೆ, ಆದ್ರೂ ಆಗಲಿಲ್ಲ. 1030 ಆಗಿ ಹೊರಗೆ ಬಿದ್ದಿ ನಾವು. ಇನ್ನೊಂದು 15 ಕುಂದಿರ್ತಿದ್ವಿ. ಬಹಳ ವಂಡರ್ಫುಲ್ ಸ್ಕೋರ್ ಸರ್, 1030. ಹಿಂಗಾಗಿ ಎಲ್ಲೋ ಮತ್ತೆ ಲೂಪ್ ಹೋಲ್ಸ್ ಇರಬಹುದು ನಮ್ಮ ಅಂತಂದು ಅವನ್ ತಿದ್ದುಕೋಬೇಕು. ಇಲ್ಲ ಸರ್, ಈ ಸಲ ಡೆಫಿನೆಟ್ ಆಗಿ ಏನಪ್ಪಾ ಅಂದ್ರೆ ಬಾಗಲಕೋಟೆ DYSP ಆಗಿ ನೀವು ಬಂದೇ ಬರ್ತೀರಾ, ನಮ್ಮ ಗ್ರಾಮಕ್ಕೆ ಇಲಾಳ್ ಗ್ರಾಮಕ್ಕೆ ಬಂದೇ ಬರ್ತೀರಾ. ಊರಲ್ಲಿ ನಿಮ್ದು ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಏನಂದ್ರೆ ನಾವು ಸಮಾರಂಭವನ್ನು ಇಟ್ಕೊಂಡೇ ಇಟ್ಕೊಳ್ತೀವಿ. ತಮಗೆ ಧನ್ಯವಾದಗಳು, ತಿಳಿಸಿ ತಿಳಿಸ್ತೀನಿ ಪ್ರಕಾಶ್ ಸರ್. ಏನಂದ್ರೆ ಈ ಸಲ ಏನಂದ್ರೆ ದೊಡ್ಡದಾಗಿರ್ತಕ್ಕಂಥ ಒಂದು ಏನಂದ್ರೆ ಒಂದು ಫಂಕ್ಷನ್ ಅನ್ನ ಏನಪ್ಪಾ ಅಂದ್ರೆ ಇಟ್ಕೊಳ್ತೀವಿ ನಮ್ಮ ಒಂದು ಗ್ರಾಮದಲ್ಲಿ. ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಸಾಧಕರು ಸೋಮು ಗೋಡಿ ಸರ್, ತುಂಬಾ ಧನ್ಯವಾದಗಳು. ಏನಪ್ಪಾ ಅಂದ್ರೆ ಇನ್ನ ಮೇನ್ ಪಿ ಎಸ್ ಐ ಏನ್ ಇದು ಮಾಡ್ಬೇಕಂದ್ರೆ ಮೇನ್ ಪಾಯಿಂಟ್ ಆಫ್ ವ್ಯೂ ಒಂದು ಅದು ಕ್ವಶನ್ ಗಳು ವೆರಿ ಸಿಂಪಲ್ ಆಗಿರ್ತವೆ. ನೀವು ಸಿಂಪಲ್ ಅನ್ನೋ ಈಗ IAS ಅಂತ ಓದ್ಬಿಡ್ತಾರೆ, IAS ಓದ್ದವರೆಲ್ಲ ಪಿ ಎಸ್ ಐಗಳು ಆಗೋದಿಲ್ಲ. ಒಂದು ಪಿ ಎಸ್ ಐ ಓದ್ದವರೆಲ್ಲ IAS ಆಗೋದಿಲ್ಲ, ವೆರಿ ಡಿಫ್ರೆನ್ಸ್ ಇದೆ. ಹೆಂಗಂದ್ರೆ ಈಗ ಅಲ್ಲಿ ಫುಲ್ ಇನ್ ಡೆಪ್ತ್ ನಾಲೆಜ್ ಇರಬೇಕು. ಯಾವ್ದೇ ಒಂದ್ ಚಾಪ್ಟರ್ ಓದಿದಂದ್ರೆ ಅದ್ರ ಸಂಪೂರ್ಣ ಮಾಹಿತಿ ಇರಬೇಕು IAS ಗೆ ಅಥವಾ KAS ಗೆ. ಅಲ್ಲಿ ಅಲ್ಲೇ 1 2 3 2 3 1 2 ಹಿಂಗ್ ಕ್ವಶನ್ ಗಳು ಇರ್ತವೆ. ಇರೋದ್ರಿಂದ ನೀವು ಸಂಪೂರ್ಣ ಮಾಹಿತಿ ಇರಬೇಕಾಗತ್ತೆ IAS KAS ನಲ್ಲಿ ಅಬ್ಜೆಕ್ಟಿವ್ ಟೈಪ್ ಮಾಡುವ ಅಟೆಂಪ್ಟ್ ಮಾಡುವಾಗ. PSI ಹೆಂಗಲ್ಲ, ನೇರ ಕ್ವಶನ್ ಗಳು ಇರೋದ್ರಿಂದ ನೀವು ನೇರವಾಗಿ ಉತ್ತರ ಟಿಕ್ ಮಾಡ್ಬೇಕಾಗಿರ್ತದೆ. ಆದ್ರೆ ಅದೇ IAS KAS ಗೆ ಒಂದ್ ಸ್ವಲ್ಪ ಇನ್ ಡೆಪ್ ನಾಲೆಜ್, ಯಾವ್ದೇ ಒಂದ್ ಚಾಪ್ಟರ್ ತಗೊಂಡ್ರೆ ಸಂಪೂರ್ಣ ಮಾಹಿತಿ ಇರಬೇಕು. ಅದರಿಂದ ಆ ಒಂದು ಟಾಪಿಕ್ ಮೇಲೆ ಒಂದು ಪೇಜ್ ಗಂಟೆ ಇರ್ತದಲ್ಲ, ಯಾವ್ದೇ ಒಂದು ಸ್ಕೀಮ್ ಆಗಲಿ ಪ್ರೋಗ್ರಾಮ್ ಆಗಲಿ ಅದ್ ತಗೊಂಡಾಗ ಅದ್ರ ಸಂಪೂರ್ಣ ಮಾಹಿತಿ ನಿಮ್ಗೆ ಗೊತ್ತಿದ್ರಷ್ಟೇ ಆ ಕ್ವಶನ್ ಅನ್ನು ಅಟೆಂಪ್ಟ್ ಮಾಡಕ್ಕಾಗತ್ತೆ. ಅಥವಾ ಯಾವುದೇ ಒಂದು ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಲಿ ಎನ್ವೈರನ್ಮೆಂಟಲ್ ಆಗಲಿ ಅದ್ರ ಯಾವುದೇ ಒಂದು ನೀವು ಸಂಪೂರ್ಣ ಮಾಹಿತಿ ಇದ್ದಾಗ ಮಾತ್ರ ಆ ಕ್ವಶನ್ ಅನ್ನು ಅಟೆಂಪ್ಟ್ ಮಾಡಕ್ಕಾಗತ್ತಾ. ಇಲ್ಲ ಅಂದ್ರೆ ನೀವು ಆ ಕ್ವಶನ್ ಅನ್ನು 1-2 ಅಟೆಂಪ್ಟ್ ಮಾಡಿ 50-50 ಅಥವಾ 70% ಡೌಟ್ ಇದ್ದು ಹಿಂಗೆಲ್ಲ ಅಟೆಂಪ್ಟ್ ಮಾಡಿದ್ರೆ ನೀವು ಪಕ್ಕ ನೆಗೆಟಿವ್ ಮಾರ್ಕ್ಸ್ ಅನ್ನ ಕಳ್ಕೋಬೇಕಾಗತ್ತೆ. ಅದಕ್ಕೆ ಅಂತ ಕ್ವಶನ್ ಗಳು ಇಲ್ಲಿ PSI ಬರುದಲ್ಲ, ಎಸ್ಪೆಷಲಿ ಫಾರ್ PSI ಯು ಹ್ಯಾವ್ ಟು ಮಲ್ಟಿಪಲ್ ಕ್ವಶನ್ ಡೈಲಿ ಬಿಡಿಸ್ಬೇಕು. ನೀವು ಒಂದು ದಿನಕ್ಕೆ ಒಂದು 500 ಆಗಲಿ 1000 ಆಗಲಿ ಹಿಂಗೆಲ್ಲ ಬಿಡಿಸೋದ್ರಿಂದ ನೀವು ಒಂದು 2-3 ಹಿಂಗತ್ತೆ ಡೈಲಿ ಒಂದು 500-200 ಕ್ವಶನ್ ಬಿಡಿಸೋದ್ರಿಂದ ಒಂದು 2 months ನಲ್ಲಿ ನೀವು ಒಂದ್ ಏನಿಲ್ಲ ಅಂದ್ರೆ ಒಂದು 10,000 ಮಲ್ಟಿಪಲ್ ಕ್ವಶನ್ ಕವರ್ ಮಾಡೋದ್ರಿಂದ ನೀವು ಪಕ್ಕ ಮಲ್ಟಿಪಲ್ ಅಲ್ಲಿ ಸ್ಕೋರ್ ಮಾಡಿ ಮತ್ತೆ ಆ ಕಡೆ ಎಸ್ಎ ಪೇಪರ್ ಅನ್ನು ಈಗ ನಾನು ಹೇಳಿದ ಮಲ್ಟಿಪಲ್ ಕ್ವಶನ್ ಪೇಪರ್ 150 marks ಗೆ ಇಷ್ಟು ಸ್ಕೋರ್ ಚೆನ್ನಾಗಿ ಆಗುತ್ತೆ ನಿಮ್ದು 60-70%. ಮತ್ತೆ ಅದೇ ರೀತಿ ಸೈಮಲ್ಟೇನಿಯಸ್ಲಿ ನೀವು ಸಿಲೆಬಸ್ ಅನ್ನು ಸಂಪೂರ್ಣವಾಗಿ ಕವರ್ ಮಾಡಬೇಕಾಗುತ್ತೆ. PSI ನಲ್ಲಿ ಡೈರೆಕ್ಟ್ ಕ್ವಶನ್, ಇನ್ ಡೆಪ್ತ್ ಕ್ವಶನ್ ಗಳು ಇರ್ತಾವ. ಅದಕ್ಕೆ ನೀವು ಅದೇ ಡಿಫ್ರೆನ್ಸ್ ಆಗುತ್ತದೆ. ಅದಕ್ಕೆ ನಾನು ಈಗ IAS ಓದ್ನವನ್ನೆಲ್ಲ PSI ಆಗುದಿಲ್ಲ, ಆದ್ರೆ ಒಮ್ಮೊಮ್ಮೆ ಹೆಲ್ಪ್ ಆಗುತ್ತೆ. ಅವು ಕ್ವಶನ್ ಗಳು ಒಂದೊಂದು ಬರುವುದರಿಂದ ಹೆಲ್ಪ್ ಆಗುತ್ತೆ. ಅದೇ ರೀತಿ ಈಗ ಸಿಂಪಲ್ ಕ್ವಶನ್ ಗಳನ್ನು ತಿಳ್ಕೊಬೇಕಾಗುತ್ತೆ ಅಲ್ಲಿ IAS ಅಲ್ಲಿ ಒಮ್ಮೊಮ್ಮೆ ಕೈ ಬಿಟ್ಟು ಬಿಡ್ತಾರೆ. ಅಂತ ಕ್ವಶನ್ ಇಲ್ಲಿ ಸ್ಟೇಟ್ ಸಿಲೆಬಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ. ಸ್ಟೇಟ್ ಜಿಯೋಗ್ರಫಿ, ಸ್ಟೇಟ್ ಹಿಸ್ಟ್ರಿ, ಮತ್ತೆ ಸ್ಟೇಟ್ ಕರೆಂಟ್ ಅಫೇರ್ಸ್, ಮತ್ತೆ ಇಂಥವೆಲ್ಲ 1 by 1 ಇವೆಲ್ಲ ಕ್ವಶನ್ ಗಳು ಇದು ನೆನಪಿಡುವಂತ ಇರುದು ಇರುತ್ತದೆ ಇಲ್ಲಿ PSI ಅಲ್ಲಿ. ಅಲ್ಲಿ ಆ ರೀತಿ ತಿಳ್ಕೊಳ್ಳುವಂತ ಇರುತ್ತದೆ ಮೇನ್ ಇಂಪಾರ್ಟೆನ್ಸ್. ಓಕೆ ಸರ್, ಓಕೆ ಸರ್, ಓಕೆ ಸರ್. ಮತ್ತೆ ಈಗ ಏನಪ್ಪಾ ಅಂದ್ರೆ SA ಇದು ಇನ್ನೊಂದು 50 marks ಇರ್ತದಲ್ವಾ, ಅಲ್ಲಿ SA ಅನ್ನು ಡೈಲಿ ಏನು SA ಗಳನ್ನು ಒಂದು 15 ದಿನಕ್ಕಾಗಲಿ ಒಂದು ಈಗ ಕ್ಲಾಸಿಕ್
ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳು ಇದ್ದೇ ಇರ್ತಾವೆ, ಅಥವಾ ತಮ್ಮದೇ ಆದ ಒಂದು ಇನ್ಸ್ಟಿಟ್ಯೂಟ್ ಈಗ ನೀವೇ ಒಂದು ನಡೆಸಿದ್ರಪ್ಪ ಅಂದ್ರು ಅಲ್ಲಿ ಯಾರು ಎಸ್ಸೆಗಳನ್ನು ಕ್ವಶನ್ ಪೇಪರ್ಗಳನ್ನು 15 ದಿನಕ್ಕೆ ತಿಂಗಳಿಗೆ ನಡೆಸ್ತಾರಲ್ಲ, ಅಲ್ಲಿ ನಾನು ಹೋಗಿ ಬರಿತಾ ಇದ್ದೆ. ಬರೀದ್ರಿಂದ ನಮ್ದು ಈಗ ನಾವು ಎಸ್ಸೆ ಬರೀದ್ರಿಂದ 30 ಮಾರ್ಕ್ಸಿಗೆ ಬರಿತೀವಿ, ಹೋಗಿ ಅಲ್ಲಿ ಅಲ್ಲ 20 ಮಾರ್ಕ್ಸಿಗೆ ಬರಿತೀವಿ. ಎಸ್ಸೆ ಬರೀದ್ರಿಂದ ನಮ್ದು ಎಲ್ಲಿ ತಪ್ಪುಗಳನ್ನು ಅವರು ಒಬ್ರು ಮಾಸ್ಟರ್ ಕಡೆ ತೋರಿಸೋದ್ರಿಂದ ಗೊತ್ತಾಗುತ್ತೆ ನಾನು ಎಲ್ಲಿನ ಬ್ಯಾಕ್ವರ್ಡ್ ಇದ್ದೀನಿ, ಎಲ್ಲಿನ ಫಾಲೋಅಪ್ ಆಗಬೇಕು ಅಂತ ಗೊತ್ತಾಗುತ್ತೆ. ಅವಾಗ ತಿದ್ಕೋಬಹುದು ನೀವು. ಮತ್ತೆ ಅದು ಎಸ್ಸೆ ಆಯ್ತು 20 ಮಾರ್ಕ್ಸ್ ಇಂದು, ನೆಕ್ಸ್ಟ್ ಇನ್ನು 10 ಮಾರ್ಕ್ಸ್ ಟ್ರಾನ್ಸ್ಲೇಟ್ ಇರ್ತದೆ, ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್, 10 ಮಾರ್ಕ್ಸ್ ಪ್ರಿಸೈಜ್ ಇರ್ತದೆ. ನೀವು ಡೈಲಿ ಇದ್ರ ಮಾಡ್ಬೇಕು, ಪ್ರಿಸೈಜ್ ಮತ್ತೆ ಟ್ರಾನ್ಸ್ಲೇಷನ್ ಡೈಲಿ ಮಾಡ್ಬೇಕು. ಹೆಂಗಂದ್ರೆ ಈ ಪ್ರಿಸೈಜ್ ಯಾವ್ದಪ್ಪ, ಒಂದ್ ಯಾವ್ದಾರ ಪ್ರಜಾವಾಣಿ ಪೇಪರ್ ತಗೊಂಡು ಅದನ್ನೇ ನೀವು ಡೈಲಿ ಅದನ್ನ ಓದಿ, ಈಗ 90 ವರ್ಡ್ ಇದ್ರ 30 ವರ್ಡ್ ನೀವು ಸ್ವಂತ ವರ್ಡ್ ಅಲ್ಲಿ ನಿಮ್ದು ಏನ್ ವರ್ಡ್ಸ್ ಈಗ ಒಂದು ಸ್ಟೋರಿ ಬರಬೇಕಷ್ಟೇ, ಅದು ಏನಿರ್ತದಲ್ಲ ಅದನ್ನೇ ವರ್ಡ್ಸ್ ಗಳು ಬರಬೇಕು, ಅದ್ರ ಮೀನಿಂಗ್ ಚೇಂಜ್ ಆಗ್ಬಾರ್ದು ಅಷ್ಟೇ. ಅದೇ ಪ್ರಿಸೈಸ್. ಅದೇ ಟ್ರಾನ್ಸ್ಲೇಟ್ ನೀವು ಒಂದು ಯಾವ್ದಾರ ಒಂದು ಪ್ರಜಾ ಅಂತಕೊಂಡು ಅದನ್ನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡುದು ಸಿಂಪಲ್ ವರ್ಡ್ ಗಳನ್ನ, ಮತ್ತೆ ಇದು ಸೆಂಟೆನ್ಸ್ ಗಳನ್ನ, ಮತ್ತೆ ಇನ್ನೊಂದು ಪೇಪರ್ ಇಂಗ್ಲಿಷ್ ಪೇಪರ್ ತಗೊಂಡು ಅದನ್ನ ಒಂದು ಯಾವ್ದಾರ ಒಂದು ಪ್ಯಾಸೇಜ್ ತಗೊಂಡು ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದ್ರಿಂದ ನೀವು ಡೈಲಿ ಇವು ಅಪ್ಡೇಟ್ ಇರಬೇಕು. ಈ 3 ಸೆಕ್ಷನ್ ಗಳು ಮಾಡೋದ್ರಿಂದ ನೀವು ಪಕ್ಕ ಪಿ ಎಸ್ ಆಗಿ ಸಕ್ಸಸ್ ಯಶಸ್ವಿಯಾಗಿ ಸಾಧನೆಯಾಗಿ ಪಕ್ಕ ಲಿಸ್ಟ್ ಅಲ್ಲಿ ಇರ್ತೀರಿ ಅಂತಂದು ನನ್ನ ಆರೈಕೆ ಅಷ್ಟೇ. ಓಕೆ ಸರ್, ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದ್ ನಿಮಿಷ. ಥ್ಯಾಂಕ್ ಯು ಸರ್. ನೋಡಿ, ಅನ್ ಅಕಾಡೆಮಿ ಬಹಳ ವಂಡರ್ಫುಲ್ ಆಗಿರ್ತಕ್ಕಂತ ಒಂದಂದ್ರೆ ಅಪಾರ್ಚುನಿಟಿಯನ್ನು ಕೊಡ್ತಾ ಇದೆ. ಕೆ ಎಸ್ ಪಿ ಎಸ್ ಐ ಪ್ರಿಪರೇಷನ್ ಆಗೋರ್ಗೆ ಇವತ್ತು ಕೂಡ ಕನ್ಫರ್ಮ್ ಆಗಿದೆ. 561 ಪೋಸ್ಟ್ ಅಂದ್ರೆ ಪಿ ಎಸ್ ಐ ಸಿವಿಲ್ ಪಿ ಎಸ್ ಐ ಕನ್ಫರ್ಮ್ ಆಗಿದೆ. ನಮ್ ಸೋಮು ಸರ್ ಬಹಳ ಅತ್ಯದ್ಭುತವಾಗಿ ಏನಂದ್ರೆ ಮಾಹಿತಿಯನ್ನು ಕೊಟ್ರು ಪಿ ಎಸ್ ಐ ಬಗ್ಗೆ. ಫಸ್ಟ್ ಪೇಪರ್ ಯಾವ ರೀತಿ ಪ್ರಿಪರೇಷನ್ ಆಗ್ಬೇಕು, ಸೆಕೆಂಡ್ ಪೇಪರ್ ಯಾವ ರೀತಿ ಪ್ರಿಪರೇಷನ್ ಆಗ್ಬೇಕು ಕ್ಲಿಯರ್ ಆಗಿ ಹೇಳಿದ್ರು. ಐ ಎಸ್ ಕೆ ಎಸ್ ಆದವರು ಪಿ ಎಸ್ ಐ ಆಗ್ಬೇಕಂತೇನಿಲ್ಲ, ಪಿ ಎಸ್ ಐ ಆದವರು ಏನಪ್ಪ ಅಂದ್ರೆ ಕೆ ಎಸ್ ಐ ಎಸ್ ಸೆಲೆಕ್ಷನ್ ಆಗ್ಬೇಕಂತೇನಿಲ್ಲ, ಯಾಕಂದ್ರೆ ಪಿ ಎಸ್ ಐ ನಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಇದ್ರೆ ಕೆ ಎಸ್ ಐ ಎಸ್ ನಲ್ಲಿ ಇನ್ಡೆಪ್ತ್ ಕ್ವಶನ್ಸ್ ಇರ್ತವೆ. ಹೀಗಾಗಿ ಏನಂದ್ರೆ ಬಹಳಷ್ಟು ಜ್ಞಾನವನ್ನ ಪಡೆದುಕೊಳ್ಳೋದು ಬಹಳ ಮುಖ್ಯ. ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಮಾಹಿತಿಯನ್ನು ಕೊಟ್ರು, ಹೋರಾಟ ಇರಬೇಕು, ಪ್ರಯತ್ನ ಇರಬೇಕು, ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತೀವಿ, ಮುನ್ನುಗ್ತಕ್ಕಂತ ನೇಚರ್ ಇರಬೇಕು ಅನ್ನೋದನ್ನ ಹೇಳ್ಕೊಟ್ರು ನಮ್ಮ ಸೋಮು ಸರ್. ಇಲ್ಲಿವರೆಗೆ ತಮ್ಮ ಒಂದು ಇಡೀ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸ್ಪರ್ಧಾತ್ಮಕ ಜೀವನದ ಕುರಿತಾಗಿ ಮಾಹಿತಿಯನ್ನು ನೀಡಿರ್ತಕ್ಕಂಥ ಸೋಮು ಸರ್ಗೆ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ಅನ್ ಅಕಾಡೆಮಿ ಪರವಾಗಿ ಕೂಡ ಏನಪ್ಪ ಅಂದ್ರೆ ಅವ್ರಿಗೆ ಏನಂದ್ರೆ ನಮ್ಮ ಒಂದು ಸಿಬ್ಬಂದಿ ವರ್ಗದ ಪರವಾಗಿ ಕೂಡ ಏನಂದ್ರೆ ವಂದನೆಗಳನ್ನ ತಿಳಿಸ್ಕೊಡ್ತಾ ಏನಪ್ಪ ಅಂತಂದ್ರೆ ಇನ್ನೂ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಸಾಧನೆಗಳನ್ನ ಸರ್ ಮಾಡ್ಲಿ ಅಂತಂದು ಏನಂದ್ರೆ ಹಾರೈಸ್ತಾ ಒಂದೇ ಎರಡು ಮಾತುಗಳನ್ನ ಇಲ್ಲಿ ಏನಂದ್ರೆ ನಾವು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಸೋಮು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು, ಧನ್ಯವಾದ. ಅನ್ ಅಕಾಡೆಮಿ.